ಉತ್ತರ ಪ್ರದೇಶದಿಂದ ವಿಮಾನದಲ್ಲಿ ಆಗಮಿಸಿ ಮಂಗಳೂರಿನಲ್ಲಿ ರೈಲು ಪ್ರಯಾಣಿಕರ ಚಿನ್ನಾಭರಣವನ್ನ ಕದಿತಾ ಇದ್ದ ಕಳ್ಳರಿಬ್ಬರನ್ನ ಮಂಗಳೂರು ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 125 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದ ಅಭಯರಾಜ್ ಸಿಂಗ್ ಮತ್ತು ಹರಿಶಂಕರ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನಿಬ್ಬರು ಆರೋಪಿಗಳು ಪರಾರಿ ಆಗಿದ್ದಾರೆ. ಇವರು ಸೆಪ್ಟೆಂಬರ್ 28ನೇ ತಾರೀಕಿಗೆ ಮಂಗಳೂರು ಮತ್ತು ಸುರತ್ಕಲ್ ನಡುವೆ ಸಂಚರಿಸ್ತಾ ಇದ್ದ ರೈಲಿನಲ್ಲಿ ಪ್ರಯಾಣಿಕರ ಚಿನ್ನಾಭರಣ ಕಳವಾದ ಬಗ್ಗೆ ಒಂದು ದೂರು ಬಂದಿತ್ತು. ರೈಲಿನಲ್ಲಿದ್ದ ಇಬ್ಬರು ಯುವಕರ ಬಗ್ಗೆ ಸಂಶಯಗೊಂಡ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಕಳ್ಳತನದ ಕೃತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಇನ್ನು ಆರೋಪಿಗಳು ಉತ್ತರ ಪ್ರದೇಶದಿಂದ ಮಂಗಳೂರಿಗೆ ವಿಮಾನದಲ್ಲಿ ಆಗಮಿಸಿ ರಾತ್ರಿ ವೇಳೆ ಸಂಚರಿಸುವ ರೈಲನ್ನು ಟಾರ್ಗೆಟ್ ಮಾಡ್ತಾ ಇದ್ದರು. ರಾತ್ರಿ ಮಲಗ್ತಾಗಿದ್ದ ವೃದ್ಧ ಮತ್ತು ಮಹಿಳೆಯರ ಚಿನ್ನಾಭರಣವನ್ನು ದೋಚಲು ಸ್ಕೆಚ್ ಅನ್ನು ಹಾಕ್ತಾ ಇದ್ದರು. ರಾತ್ರಿ ವೇಳೆ ರೈಲಿನ ವೇಗ ಕಡಿಮೆಯಾಗ್ತಾ ಇದ್ದಂತೆ ಚಿನ್ನಾಭರಣವನ್ನು ಕದ್ದು ಪರಾರಿ ಆಗ್ತಾ ಇದ್ರು ಅನ್ನುವ ವಿಚಾರವನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬಹುಶಃ ತುಂಬ ಹೈ ಪ್ರೊಫೈಲ್ನ ಕಳ್ಳರಿರಬೇಕು ಇವರು, ಯಾಕಂದರೆ ಚಿನ್ನಾಭರಣ ಕದಿಯೋದಕ್ಕೆ ಇವರು ಮಂಗಳೂರಿಗೆ ಉತ್ತರ ಪ್ರದೇಶದಿಂದ ಫ್ಲೈಟ್ನಲ್ಲಿ ಬರ್ತಾರೆ. ಆನಂತರ ಕಳ್ಳತನದ ಕೃತ್ಯಕ್ಕೆ ರೈಲಿಗೆ ಹೋಗ್ತಾರೆ. ಆನಂತರ ರೈಲಿನಲ್ಲಿ ರಾತ್ರಿ ಹೊತ್ತು ಮಲಗಿದ್ದಂತಹ ವೃದ್ಧರು ಯಾರಿರ್ತಾರೆ ಇವರನ್ನೇ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಕಳವು ಮಾಡ್ತಾ ಇದ್ದಂತಹ ದಂಧೆಯ ಆರೋಪಿಗಳನ್ನು ಈಗ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ.